ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ, ಸರ್ವಾಲಂಕೃತವಾಗಿ ಅಭಯವಿತ್ತ ವೈಕುಂಠಪತಿ. ತಿರುಮಲೆಯ ಅನ್ನಮಯ ಭವನದಲ್ಲಿ ನಡೆದ ಎಸ್ವಿಬಿಸಿ ಆಡಳಿತ ಮಂಡಳಿ ಸಭೆ. ಫೆಬ್ರವರಿ ತಿಂಗಳಿನಲ್ಲಿ ಎಸ್ವಿಬಿಸಿ ಕನ್ನಡ ಮತ್ತು ಹಿಂದಿ ಚಾನೆಲ್ಗಳನ್ನು ಪ್ರಾರಂಭಿಸುವುದಾಗಿ ನಿರ್ಣಯ. ಎಸ್ವಿಬಿಸಿಯ ನೂತನ ಚೇರ್ಮನ್ ಡಾಕ್ಟರ್ ವಿಬಿ ಸಾಯಿಕೃಷ್ಣ ಯಾಚೇಂದ್ರ ತಿರುಪತಿ ಅಲಿಪಿರಿಯ ಎಸ್ವಿಬಿಸಿ ಕಾರ್ಯಾಲಯದಲ್ಲಿ ಅಧಿಕಾರ ಸ್ವೀಕಾರ. ವಿಷವ್ಯಾಧಿ ನಿರ್ಮೂಲನೆಗಾಗಿ ಸುಂದರಕಾಂಡ ಪಾರಾಯಣ, ಸಪ್ತಗಿರಿಯಲ್ಲಿ ಪ್ರತಿಧ್ವನಿಸುತ್ತಿರುವ ಕೃಷ್ಣ ಯಜುರ್ವೇದ ಪಠಣ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ, ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಶ್ರೀ ಶ್ರೀನಿವಾಸ ಪುರಾಣ ಪುರುಷ ಪುಂಡರೀಕಾಕ್ಷ ಪುಣ್ಯ ಸ್ವರೂಪ ಗೋಕುಲನಂದನ ಗೋವಿಂದ ಗೋಪೀವಲ್ಲಭ ಗೋವಿಂದ ಗೋಕ್ಷೀರ ಪ್ರೀತ ಗೋವಿಂದ ಗೋಪಾಲಕೃಷ್ಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಸಂಕಟಹರಣ ಗೋವಿಂದ. ಭಕ್ತರು ಮುಂಜಾನೆಯಿಂದಲೇ ಸಾರಥಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದರು. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಶೇಷತಲ್ಪ ಶ್ರೀ ಗೋವಿಂದ ಸಪ್ತಗಿರೀಶ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳು ನವೆಂಬರ್ 11 20 ತಾರೀಖಿನವರೆಗೆ ಏಕಾಂತವಾಗಿ ನೆರವೇರಲಿವೆ. ಈ ಸಂದರ್ಭದಲ್ಲಿ ನವೆಂಬರ್ 10 ತಾರೀಖು ಮಂಗಳವಾರ ಲಕ್ಷ ಕುಂಕುಮಾರ್ಚನೆಯನ್ನು ಟಿಟಿಡಿ ಏಕಾಂತವಾಗಿ ನಿರ್ವಹಿಸುತ್ತಿದೆ. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸುವುದರ ಮೂಲಕ ಈ ಕುಂಕುಮಾರ್ಚನೆ ಸೇವೆಯಲ್ಲಿ ಭಕ್ತರು ಆನ್ಲೈನ್ ವರ್ಚುವಲ್ ವಿಧಾನದಿಂದ ಭಾಗವಹಿಸಬಹುದಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಲಕ್ಷ ಕುಂಕುಮ ಅರ್ಚನೆಯ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಿಕೊಳ್ಳಬಯಸುವ ಭಕ್ತರು www.tirupatibalaji.ap.gov.in ಎನ್ನುವ ವೆಬ್ಸೈಟ್ ಅನ್ನು ಸಂಪರ್ಕಿಸಬೇಕಾಗಿ ಟಿಟಿಡಿ ತಿಳಿಸಿದೆ. ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಚೇರ್ಮನ್ ಆಗಿ ಡಾಕ್ಟರ್ ವಿಬಿ ಸಾಯಿಕೃಷ್ಣ ಯಾಚೇಂದ್ರ ಶನಿವಾರ ಅಧಿಕಾರ ಸ್ವೀಕರಿಸಿದರು. ತಿರುಪತಿ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ ಕಾರ್ಯಾಲಯದಲ್ಲಿ ಟಿಟಿಡಿ ಹೆಚ್ಚುವರಿ ಇಒ ಎಸ್ವಿಬಿಸಿ ಮ್ಯಾನೇಜಿಂಗ್ ಡೈರೆಕ್ಟರ್ ಎವಿ ಧರ್ಮಾರೆಡ್ಡಿ ಹಾಗೂ ಸಿಇಒ ಜಿ ಸುರೇಶ್ ಕುಮಾರ್ ಅವರ ಸಮಕ್ಷಮದಲ್ಲಿ ಪದವಿಯನ್ನು ಅಲಂಕರಿಸಿದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಇಒ ಸಿಇಒ ಅವರು ಚೇರ್ಮನ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಸತ್ಕರಿಸಿದರು. ಆನಂತರ ಎಸ್ವಿಬಿಸಿ ಚೇರ್ಮನ್ ಡಾಕ್ಟರ್ ವಿಬಿ ಸಾಯಿಕೃಷ್ಣ ಯಾಚೇಂದ್ರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಟಿಟಿಡಿ ಧರ್ಮಕರ್ತರ ಮಂಡಳಿ ಉನ್ನತ ಅಧಿಕಾರಿಗಳ ಸಹಕಾರದಿಂದ ಧಾರ್ಮಿಕ ಆಧ್ಯಾತ್ಮಿಕ ಕ್ರತುವುಗಳೊಂದಿಗೆ ಸಂಗೀತ ಸಾಹಿತ್ಯ ಕಾರ್ಯಕ್ರಮವನ್ನು ಭಕ್ತಜನ ರಂಜಕವಾಗಿ ರೂಪಿಸಿ ಪ್ರಸಾರ ಮಾಡುವುದಕ್ಕಾಗಿ ಕೃಷಿ ಮಾಡುವುದಾಗಿ ತಿಳಿಸಿದರು. ತಿರುಮಲೆಯ ನಾದನಿರಾಜನ ಮಂಟಪದಲ್ಲಿ ಸುಂದರಕಾಂಡ ಪಾರಾಯಣವು ಸುಶ್ರಾವ್ಯವಾಗಿ ನೆರವೇರುತ್ತಿದೆ.
ಕೊರೋನಾ ಮಹಾಮಾರಿಯಿಂದ ನಲುಗಿರುವ ಸಕಲ ಮನುಕುಲದ ಸಂಪೂರ್ಣ ಆಯುರಾರೋಗ್ಯ ಪ್ರಾಪ್ತಿಗಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸನ ಅನುಗ್ರಹಕ್ಕಾಗಿ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಟಿಟಿಡಿ ಆಯೋಜಿಸುತ್ತಿರುವ ಸುಂದರಕಾಂಡ ಪಠಣವು ಇಂದು ನಿರ್ವಿಘ್ನವಾಗಿ ನೆರವೇರಿತು. ಧರ್ಮಗಿರಿ ವೇದಪಾಠ ಶಾಲಾ ಪಂಡಿತರಾದ ಶ್ರೀ ಕೆವಿಎಸ್ ವಿಜಿ ಶೇಷಾಚಾರ್ಯ ಅವರಿಂದ ಪಾರಾಯಣಗೊಂಡ ಇಂದಿನ ಕಾರ್ಯಕ್ರಮದಲ್ಲಿ ಟಿಟಿಡಿ ಅಧಿಕಾರಿ ವೃಂದ ಹಾಗೂ ಭಕ್ತರು ಭಾಗವಹಿಸಿದ್ದರು. ಸುಂದರಕಾಂಡ ಪಾರಾಯಣವು ಎಸ್ವಿಬಿಸಿಯಲ್ಲಿ ಪ್ರತಿದಿನ ನೇರ ಪ್ರಸಾರಗೊಳ್ಳುತ್ತಿದೆ. ದೇಶ ರಕ್ಷಣಾದಿರಂಗೇಷು ಸರ್ವತೋಮುಖಾಭಿವೃದ್ಧಿ ದ್ವಾರ ಶ್ರೀರಾಮರಾಜ್ಯಸ್ಯ ಪುನರ್ವ್ಯವಸ್ಥಾಪನಾರ್ಥಂ ಸದ್ಭಾವಾನಾಂ ಸತ್ಸಂಕಲ್ಪಾನಾಂ ಸತ್ಕಾರ್ಯಾಣಾಂಚ ಸರ್ವತೋಮುಖ ವಿಜಯ ಸಿದ್ಧ್ಯರ್ಥಂ ಭಾರತವರ್ಷಸ್ಯ ಅಭಿವೃದ್ಧೌ ನಿಮಗ್ನಾನಾಂ ಅಧಿಕಾರಿಣಾಂ. ತಿರುಮಲೆಯ ಅನ್ನಮಯ ಭವನದಲ್ಲಿ ಶುಕ್ರವಾರ ಸಂಜೆ ಎಸ್ವಿಬಿಸಿಯ 55ನೇ ಆಡಳಿತ ಮಂಡಳಿ ಸಭೆಯು ಟಿಟಿಡಿ ಅಧ್ಯಕ್ಷರಾದ ಶ್ರೀ ಸುಬ್ಬಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಟಿಟಿಡಿ ಇಒ ಡಾಕ್ಟರ್ ಕೆಎಸ್ ಜವಾಹರ ರೆಡ್ಡಿ, ಹೆಚ್ಚುವರಿ ಇಒ ಮತ್ತು ಎಸ್ವಿಬಿಸಿ ಎಂಡಿ ಎವಿ ಧರ್ಮಾರೆಡ್ಡಿ, ಟಿಟಿಡಿ ಎಫ್ಎ ಅಂಡ್ ಸಿಒ ಶ್ರೀ ಬಾಲಾಜಿ, ಎಸ್ವಿಬಿಸಿ ಸಿಇಒ ಜಿ ಸುರೇಶ್ ಕುಮಾರ್ ಉಪಸ್ಥಿತರಿದ್ದ ಈ ಸಭೆಯಲ್ಲಿ ಎಸ್ವಿಬಿಸಿ ಕನ್ನಡ ಮತ್ತು ಹಿಂದಿ ಭಾಷೆಯ ಚಾನೆಲ್ಗಳನ್ನು ಫೆಬ್ರವರಿಯಲ್ಲಿ ಪ್ರಾರಂಭಿಸುವ ಬಗ್ಗೆ ಪ್ರಾಥಮಿಕ ನಿರ್ಣಯವನ್ನು ಕೈಗೊಂಡರು. ಹಾಗೂ ಕಾರ್ತಿಕ ಮಾಸದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಟಿಟಿಡಿಯು ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನವೆಂಬರ್ 16ರಿಂದ ಡಿಸೆಂಬರ್ 14ರವರೆಗೆ ನಿರ್ವಹಿಸುತ್ತಿದೆ. ಕಾರ್ತಿಕ ಮಾಸ ರುದ್ರಾಭಿಷೇಕಂ, ಕಾರ್ತಿಕ ಪುರಾಣ ಪ್ರವಚನ, ಕಾರ್ತಿಕ ಮಾಸ ವ್ರತ, ಕಾರ್ತಿಕ ವನಮಹೋತ್ಸವ, ಕಾರ್ತಿಕ ಮಹಾದೀಪೋತ್ಸವ ಕಾರ್ಯಕ್ರಮಗಳನ್ನು ಎಸ್ವಿಬಿಸಿಯಲ್ಲಿ ಪ್ರತ್ಯಕ್ಷ ಪ್ರಸಾರ ನೀಡಲು ನಿರ್ಣಯಿಸಿ ಅಧಿಕಾರಿಗಳಿಗೆ ಆದೇಶ ಹೊರಡಿಸಲಾಯಿತು. ಎಸ್ವಿಬಿಸಿ ಪ್ರಸಾರ ಮಾಡುತ್ತಿರುವ ಸುಂದರಕಾಂಡ, ಭಗವದ್ಗೀತೆ, ವೇದಪಾರಾಯಣ ನೇರ ಪ್ರಸಾರಗಳಿಗೆ ಉತ್ತಮ ಸ್ಪಂದನೆ ದೊರಕಿರುವ ಹಿನ್ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದರು. ಅಲ್ಲದೆ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲನ್ನು ಶೀಘ್ರವೇ HD ಚಾನಲ್ ಆಗಿ ಪರಿವರ್ತಿಸಬೇಕಾಗಿ ನಿರ್ಣಯಿಸಿದರು. ಶ್ರೀಮದ್ ಭಗವದ್ಗೀತೆಯ ಮಹತ್ವವನ್ನು ಭಕ್ತರಿಗೆ ತಿಳಿಸಲು ತಿರುಮಲದ ನಾದನಿರಾಜನಂ ವೇದಿಕೆಯಲ್ಲಿ ಗೀತೆಯ ಪಾರಾಯಣವು ಅತ್ಯಂತ ವೈಭವದಿಂದ ಜರುಗುತ್ತಿದೆ. ಗೀತಾ ಪಠಣವು ಶ್ಲೋಕಗಳನ್ನು ಪಠಿಸುವುದು ಮತ್ತು ವ್ಯಾಖ್ಯಾನಿಸುವುದರೊಂದಿಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಾನವ ಕುಲವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಸೂಚಿಸುತ್ತದೆ ಹಾಗೂ ಪ್ರತಿದಿನ ಎಸ್ವಿಬಿಸಿಯಲ್ಲಿ ನೇರ ಪ್ರಸಾರಗೊಳ್ಳುತ್ತಿದೆ. ವೇದ ಪಂಡಿತರಾದ ಶ್ರೀ ಕಾಶಿಪತಿಯವರು ಶ್ರೀಮದ್ ಭಗವದ್ಗೀತೆಯನ್ನು ಪಠಿಸಿದರೆ ವೇದ ವಿದ್ವಾಂಸರಾದ ಶ್ರೀ ಕುಪ್ಪ ವಿಶ್ವನಾಥ ಶರ್ಮಾ ಅವರು ವ್ಯಾಖ್ಯಾನಿಸಿದರು. ಈ ಕಾರ್ಯಕ್ರಮದಲ್ಲಿ ಟಿಟಿಡಿ ಉನ್ನತ ಅಧಿಕಾರಿ ವೃಂದ ಹಾಗೂ ಭಕ್ತರು ಭಾಗವಹಿಸುತ್ತಿದ್ದಾರೆ. ನೈವಂ ಶೋಚಿತುಮರ್ಹಸಿ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಸ್ಮಾದ ಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ ಅವ್ಯಕ್ತಾದೀನಿ ಭೂತಾನಿ ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ಪತ್ರಕಾ ಪರಿದೇವನ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್. ತಿರುಮಲೆಯ ಅನ್ನಮಯ ಭವನದಲ್ಲಿ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಡಯಲ್ ಯುವರ್ ಇಒ ಕಾರ್ಯಕ್ರಮವು ಜರುಗಲಿದೆ. ಭಕ್ತರ ಮನೋಭಾವನೆಗೆ ಅಗ್ರಸ್ಥಾನವನ್ನು ನೀಡುವ ಸದುದ್ದೇಶದಿಂದ ಡಯಲ್ ಯುವರ್ ಇಒ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಭಕ್ತರು ತಮ್ಮ ಸಂದೇಹಗಳು, ಸೂಚನೆಗಳನ್ನು ಟಿಟಿಡಿ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕೆಎಸ್ ಜವಾಹರ ರೆಡ್ಡಿ ಅವರೊಂದಿಗೆ ಫೋನ್ ಮೂಲಕ ಮಾತನಾಡಿ ಪರಿಹರಿಸಿಕೊಳ್ಳಬಹುದಾಗಿದೆ. ಭಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ 0877226321 ಹಾಗೂ ಡಯಲ್ ಯುವರ್ ಇಒ ಕಾರ್ಯಕ್ರಮವು ಎಸ್ವಿಬಿಸಿಯಲ್ಲಿ ನೇರ ಪ್ರಸಾರಗೊಳ್ಳಲಿದೆ. ತಿರುಮಲದಲ್ಲಿರುವ ರಂಗನಾಯಕ ಮಂಟಪದಲ್ಲಿ ಸರ್ವಜನ ಸುಖಶಾಂತಿ ಮತ್ತು ಆರೋಗ್ಯಕ್ಕಾಗಿ ಚತುರ್ವೇದ ಪಾರಾಯಣ ವೈಭವದಿಂದ ಜರುಗಿತು. ಧರ್ಮಗಿರಿ ವೇದ ವಿಜ್ಞಾನ ಪೀಠದ ವೇದ ಪಂಡಿತರಿಂದ ಕೃಷ್ಣ ಯಜುರ್ವೇದದಲ್ಲಿರುವ ಲೋಕಹಿತ ವಿಷವ್ಯಾಧಿ ನಿರ್ಮೂಲನಾ ಮಂತ್ರವನ್ನು ಪ್ರತಿನಿತ್ಯವೂ ಪಾರಾಯಣ ಮಾಡಲಾಗುತ್ತಿದೆ.
यवत्वं यद् यद् यवत्वं यवत्वं यद् यवत्वमिति यवात्वं यद्वैकं कथं वैकं कथं यद् यद्वैकं कथं वैकं कथं मन्थिपात्रं मन्थिपात्रं वैकं कथं मन्थिपात्रं मन्थिपात्रं भवति भवति मन्थिपात्रं मन्थिपात्रं भवति पात्रमिति मन्थिपात्रं भवति सक्तुभिः सक्तुभिर्भवति भवति सक्तुभिः श्रीणाति श्रीणाति सक्तुभिः सक्तुभिः श्रीणाति सक्तुभिरिति सक्तोभिः श्रीणाति प्रजापते प्रजापते श्रीणाति श्रीणाति प्रजापतेः प्रजापतेरेवैव प्रजापतेः प्रजापतेरेव प्रजापतेरिति प्रजापतेः एव तत्तदेवैव तत् चक्षुश्चक्षुस्तत्तच्चक्षुः चक्षुःसगुं सञ्चक्षुश्चक्षुः संहरति भरति सगुं संहरति भरति ब्रह्मवादिनो ब्रह्मवादिनो भरति भरति ब्रह्मवादिनः ತಿರುಮಲ ತಿರುಪತಿ ದೇವಸ್ಥಾನವು ವಿಶ್ವಮಾನವ ಶ್ರೇಯಸ್ಸಿಗಾಗಿ ವಿರಾಟ ಪರ್ವ ಲೋಕ ಕಲ್ಯಾಣ ಪಾರಾಯಣವನ್ನು ನೆರವೇರಿಸುತ್ತಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಲಿಯುಗದ ಪ್ರತ್ಯಕ್ಷ ದೈವ ತಿರುಮಲ ಶ್ರೀನಿವಾಸನ ಸನ್ನಿಧಿಯಲ್ಲಿ ಅನೇಕ ಯಜ್ಞ ಯಾಗಾದಿಗಳು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕರ್ತವ್ಯಗಳು ನಿರಂತರವಾಗಿ ಜರುಗುತ್ತಿವೆ. ಪ್ರಪಂಚದಾದ್ಯಂತ ಭಕ್ತರು ಪ್ರತಿದಿನ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎಸ್ವಿಬಿಸಿಯಲ್ಲಿ ವೀಕ್ಷಿಸುವುದರ ಮೂಲಕ ವಿರಾಟ ಪರ್ವ ಪಠಣದಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದಿನ ಜ್ಞಾನಗಂಗೋತ್ರಿಯ ಪ್ರಶ್ನೆ. ಸುಪ್ರಸಿದ್ಧ ಶ್ರೀ ಅಘೋರೇಶ್ವರ ದೇವಾಲಯ ಎಲ್ಲಿದೆ? ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಕಲಾಸಾಗರ ಪ್ರತಿ ಗುರುವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 2ರಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಮಲ್ಪೆಯಲ್ಲಿರುವ ವಡಭಾಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಉಪಾಲಯದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಪಂಚಾಮೃತ ಮತ್ತು ಸಿಯಾಳಾಭಿಷೇಕವು ಜರುಗಿತು. ತದನಂತರ ದೇವರನ್ನು ಸರ್ವಾಲಂಕೃತಗೊಳಿಸಿ ವಾಯುಸ್ತುತಿ ಪಾರಾಯಣದೊಂದಿಗೆ ಅರ್ಚನೆಯನ್ನು ನೆರವೇರಿಸಿ ಮಹಾಪೂಜೆಯನ್ನು ಮಾಡಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಪಾವನರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಶ್ರೀ ಸಹನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಹನೇಶ್ವರ ಸ್ವಾಮಿ, ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ, ಶ್ರೀ ವೀರಾಂಜನೇಯ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರುಗಳ ಜೀರ್ಣೋದ್ಧಾರ ಸಂಪ್ರೋಕ್ಷಣೆ ಮಹೋತ್ಸವದ ಪ್ರಯುಕ್ತ ವಿಶೇಷವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಸಹನೇಶ್ವರ ಸ್ವಾಮಿ ಮತ್ತು ಶ್ರೀ ಭವಾನಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು.
ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಳಿ ಎಂಬ ಗ್ರಾಮದಲ್ಲಿರುವ ಶಿಲ್ಪಶೋಭಿತ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ಬಗ್ಗೆ ಒಂದು ವಿಶೇಷ ಕಥನ. ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಳಿ ಎಂಬ ಗ್ರಾಮದಲ್ಲಿದೆ ಶಿಲ್ಪಶೋಭಿತ ಶ್ರೀ ಕಲ್ಲೇಶ್ವರ ಶಿಲ್ಪ ಕಲಾಕೃತಿ ಹೊಂದಿರುವ ನಾಲ್ಕು ಶೈಲಿಗಳಲ್ಲಿ ನಿರ್ಮಿತವಾದ ಸುಂದರ ದೇವಾಲಯವನ್ನು ಪ್ರತಿಯೊಬ್ಬರೂ ದರ್ಶಿಸಿ ಧನ್ಯರಾಗಬೇಕೆಂದು ಎಸ್ಪಿಬಿಸಿ ಆಶಿಸುತ್ತದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮಕ್ಕಳು ಭಗವಂತನ ಪ್ರತಿರೂಪಗಳು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಅನಾಥ ಮಕ್ಕಳನ್ನು ತನ್ನ ಮಡಿಲಿಗೆ ಅಪ್ಪಿಕೊಂಡು ಆಧರಿಸಿ ಅವರಿಗೆ ವಿದ್ಯಾಬುದ್ಧಿಗಳನ್ನು ಟಿಟಿಡಿ ನೀಡುತ್ತಿದೆ. ಮಾನವತೆ ಎಂಬ ಮಹತ್ತರವಾದ ಆಸೆಯಿಂದ ಅನಾಥ ಮಕ್ಕಳಿಗಾಗಿ ಟಿಟಿಡಿ ನಡೆಸುತ್ತಿರುವ ಟ್ರಸ್ಟ್ ಶ್ರೀ ವೆಂಕಟೇಶ್ವರ ಬಾಲಮಂದಿರ ಟ್ರಸ್ಟ್. ಮತ್ತಷ್ಟು ವಿವರಗಳಿಗಾಗಿ ಟಿಟಿಡಿ ವೆಬ್ಸೈಟ್ www.tirumala.org ಅನ್ನು ನೋಡಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸೋಣ. ಉಡುಪಿಯ ಪೇಜಾವರ ಮಠದಲ್ಲಿ ಶ್ರೀ ಹಂಡೇದಾಸ ಪ್ರತಿಷ್ಠಾನ ಕಾರ್ಕಳ ಇವರ ಸಂಯೋಜನೆಯಲ್ಲಿ ಕುಮಾರಿ ಅಂಬಿಕಾ ಎಸ್ ಉಪಾಧ್ಯಾಯ ಇವರಿಂದ ನಡೆದ ಭಕ್ತ ಮಾರ್ಕಂಡೇಯ ಎಂಬ ಹರಿಕಥೆಯನ್ನು ವೀಕ್ಷಿಸೋಣ. ಹರಿ ಸರ್ವೋತ್ತಮ ಭಗವತ್ ಪರಮ ಪೂರ್ವಕ ಭಗವತ್ ಭಕ್ತಿ ಪೂರ್ವಕವಾಗಿ ನಡೆಸಿದರೆ ದುರ್ವಿಷಯಗಳಲ್ಲಿ ವಿರಕ್ತಿಯು ತಾನೇ ತಾನಾಗಿ ಉಂಟಾಗಿ ಸಾಧನ ಸಿದ್ಧಿ. ಭಕ್ತಿಯು ಸಾಧನ ಮಾತ್ರವಲ್ಲ, ಸಿದ್ಧಿಯೂ ಕೂಡ. ಇಂತಹ ಭಕ್ತಿಯು ಮುಕ್ತಿಪ್ರದವು. ಪರಮಾತ್ಮನ ನಾಮಸ್ಮರಣೆಯೊಂದೇ ಮಾಡುವುದು ನಮಗಿಂದು ಉಳಿದಿರುವ ಒಂದೇ ಒಂದು ಉದ್ಧಾರ ಮಾರ್ಗ. ನಾವಾದರೂ ಹಾಗೆ ಮಾಡುತ್ತಿಲ್ಲ. ವ್ಯಾಪಾರ ಬೇಕು, ವೈಭವ ಬೇಕು, ಎಲ್ಲವೂ ಬೇಕು. ಇವೆಲ್ಲ ಅನಿತ್ಯವೆಂದಾದರೆ ಏಕೆ ಬೇಕು ಹೇಳಿ? ವ್ಯಾಪಾರ ಅಂದಾಗ ದಿನಸಿ ಅಂಗಡಿಯವನು ಮಾತ್ರ ವ್ಯಾಪಾರಿ ಆಗಲ್ಲ, ಚಿನ್ನದ ಅಂಗಡಿ ಇಟ್ಟವನು ಮಾತ್ರ ವ್ಯಾಪಾರಿ ಆಗಲ್ಲ, ನಾವುಗಳು ವ್ಯಾಪಾರಿಗಳಾಗ್ತೇವೆ. ಹೇಗಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ನಾಥ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಮಲ್ಲಿಕಾರ್ಜುನಾಚಾರಿ ಅವರಿಂದ ನಡೆದ ಭಕ್ತಿ ಗಾಯನ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ನಾವು ನಿಮಗೆ ವಿರಾಮಕ್ಕೆ ಮುಂಚೆ ಕೇಳಿದ ಪ್ರಶ್ನೆ, ಸುಪ್ರಸಿದ್ಧ ಶ್ರೀ ಅಘೋರೇಶ್ವರ ದೇವಾಲಯ ಎಲ್ಲಿದೆ? ಸರಿಯಾದ ಉತ್ತರ ಕೆಳದಿ, ಶಿವಮೊಗ್ಗ ಜಿಲ್ಲೆ.
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಮತ್ತೆ ನಮ್ಮ ನಿಮ್ಮ ಮುಂದಿನ ಭೇಟಿ ನಾಳೆ ರಾತ್ರಿ 10 ಗಂಟೆಗೆ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 2ರಲ್ಲಿ. ಓಂ ನಮೋ ವೆಂಕಟೇಶಾಯ.